ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಸ್ 24 ನ ಕಾರ್ತಿಕ್ ಉಂದರ್ ಮಾತಾಡ್ತಾ ಇದ್ದೇನೆ. ನಾನು ಈಗಾಗಲೇ ಕಾಪು ಪುರಸಭೆಯ ವ್ಯಾಪ್ತಿಯಲ್ಲಿ ಸ್ಪರ್ಧಿಸ್ತಾ ಇರುವ ಇಂಟರ್ವ್ಯೂಗಳನ್ನು ನಾನು ನಿಮ್ಮೆದುರಿಗೆ ತೋರಿಸಿದ್ವಿ. ಅವರ ಕನಸುಗಳೇನು, ಯಾವ ರೀತಿಯಲ್ಲಿ ಅವರು ಪುರಸಭೆಯ ವ್ಯಾಪ್ತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ಎಣಿಸ್ಕೊಂಡಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ನನ್ನೊಟ್ಟಿಗೆ ಹರೀಶ್ ನಾಯಕ್ ಅವರಿದ್ದಾರೆ. ಕಾಪು ಪುರಸಭೆಯ 7ನೇ ವಾರ್ಡಿಂದ ಸ್ಪರ್ಧಿಸ್ತಾ ಇರತಕ್ಕಂಥವರು. ನೇರವಾಗಿ ಅವರೊಟ್ಟಿಗೆ ಅವರ ಏಮ್ ಏನಿದೆ, ಅವರ ಆಂಬಿಷನ್ ಏನಿದೆ, ಎಲ್ಲ ವಿಚಾರಗಳ ಕುರಿತಾಗಿ ಅವರೊಟ್ಟಿಗೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೀಶ್ ನಾಯಕ್ ಅವರು, ಮೊದಲ ಪ್ರಶ್ನೆ ಸರ್ ನಿಮ್ಮಲ್ಲಿ, ರಾಜಕೀಯಕ್ಕೆ ಯಾಕೆ ಬಂದ್ರಿ? ಸೊ ರಾಜಕೀಯ ಅಂತ ಹೇಳಿದರೆ ಅನೇಕರು ಬೇರೆ ವಿಚಾರಗಳನ್ನು, ಬೇರೆ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಹರೀಶ್ ನಾಯಕ್ ಅವರು ರಾಜಕೀಯಕ್ಕೆ ಯಾಕೆ ಬಂದರು? ಚಿಕ್ಕನಿಂದಲೂ ಒಂದು ಸಮಾಜ ಸೇವೆಯಲ್ಲಿ ನನಗೆ ಬಹಳ ಉತ್ಸಾಹ. ಹಾಗೆ ನನ್ನ ತಂದೆಯವರು ಕೂಡ ತುಂಬ ಸೇವೆಯನ್ನು ರಾಜಕೀಯದಲ್ಲಿ ಸಲ್ಲಿಸಿದ್ದಾರೆ. ಅವರು ನಮ್ಮ ಬೇರೆ ಪಕ್ಷದಿಂದ ಬಂದವರು. ಅದೇ ರೀತಿಯಲ್ಲಿ ನಾನು ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಅವರೊಂದಿಗೆ ಸೇರಿ ರಾಜಕೀಯದಲ್ಲಿ ಏನಾದರೂ ಒಂದು ಜನಸೇವೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಂದರೆ ಸಮಾಜ ಸೇವೆಯಲ್ಲಿ ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ಸಕ್ರಿಯನಾಗಿದ್ದೇನೆ. ಲಯನ್ಸ್ ಸಂಸ್ಥೆ ಆಗ್ಬೋದು, ಲಯನ್ಸ್ ಸಂಸ್ಥೆಯಲ್ಲಿ ವಲಯಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಲ್ಲಿ ಕಾಪು ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಅಲ್ಲದೆ ನಮ್ಮ ಕಾಪು ನಾಯಕ್ ಕುಟುಂಬಸ್ಥರ ಫ್ಯಾಮಿಲಿ ಟ್ರಸ್ಟ್ನ ರಿಜಿಸ್ಟರ್ಡ್ನ ಸಂಚಾಲಕನಾಗಿ, ನಮ್ಮ ಜಿ ಎಸ್ ಬಿ ಹಿತರಕ್ಷಣಾ ವೇದಿಕೆಯ ಕಾಪು ವಲಯದ ಸಂಯೋಜಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿ ಕೂಡ ನಾನು ಹಲವಾರು ಸೇವೆಗಳನ್ನು ಈ ಹಿಂದೆಯೇ ಮಾಡಿದ್ದೇನೆ. ಕಳೆದ ಪುರಸಭೆಯಲ್ಲಿ ಕೂಡ ನಾಮನಿರ್ದೇಶಿತ ಸದಸ್ಯನಾಗಿ ಕೂಡ ಆಯ್ಕೆಯಾಗಿದ್ದೆ. ಸೊ ಒಟ್ಟಾರೆಯಾಗಿ ಸಂಘ ಸಂಸ್ಥೆಗಳಲ್ಲಿ ಹಿಂದಿನಿಂದಲೂ ಕೂಡ ಗುರುತಿಸಿಕೊಂಡವ್ರು ತಾವು. ಅದೇ ರೀತಿಯಲ್ಲಿ ಮುಂದುವರಿಬೇಕು, ಸೊ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಬೇಕು ಅಂಥೇಳಿ ರಾಜಕೀಯಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಸರ್, ಪುರಸಭೆಯ ಎಲೆಕ್ಷನ್ನಲ್ಲಿ ಈಗ ಏನು ಸ್ಪರ್ಧೆಗಳು ಖಂಡಿತವಾಗಿ ಇದ್ದೇ ಇರ್ತದೆ, ಪುರಸಭೆ ನಿಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆಗಳಿವೆ, ಅದಕ್ಕೆ ಯಾವ ರೀತಿಯ ಪರಿಹಾರವನ್ನು ನೀಡಬಹುದು ನಿಮ್ಮ ಪ್ರಕಾರ? ನಮ್ಮ ಕಾಪು ಭಾರತನಗರ ವಾರ್ಡಿನ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನನಗೆ ಒಂದು ಪಕ್ಷವನ್ನು ಅವಕಾಶ ಕೊಟ್ಟಿದೆ. ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಹಾಗೆಯೇ ನಾವು ಭಾರತ ನಗರಕ್ಕೆ ಹೋದಾಗ ಅಲ್ಲಿ ಹಲವಾರು ಸಮಸ್ಯೆಗಳಿವೆ. ನಮ್ಮ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಶಾಸಕರಾಗಿದ್ದಾಗ ಸುಮಾರು 120 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಭಾರತ ನಗರದ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಿದರು. ಅಂದರೆ ಚರಂಡಿಗಳನ್ನು ನಿರ್ಮಿಸಿದರು, ಅಲ್ಲದೆ ಸುಮಾರು ನೀರಿನ ಸಮಸ್ಯೆ ಇದ್ದರು, ಅಲ್ಲಿ ಸುಮಾರು ಮನೆಗಳಿಗೆ ಹಕ್ಕುಪತ್ರವನ್ನು ಇನ್ನೂ ಸಿಗಲಿಲ್ಲ. ನಮ್ಮ ಮಾನ್ಯ ಶಾಸಕರಾದಂತಹ ಭಾಸ್ಕರ್ ಶೆಟ್ಟಿಯವರು ಇರುವಾಗ ಅವರಿಗೆ ಪ್ರತಿಯೊಂದು ಮನೆಗೂ ಹಕ್ಕುಪತ್ರವನ್ನು ಮನೆಯನ್ನು ನೀಡಿದರು. ಕೆಲವು ಮನೆಗಳಿಗೆ ಹಕ್ಕುಪತ್ರ ಸಿಕ್ಕಿದೆ, ಆದರೂ ಹಲವಾರು ಮನೆಗಳಿಗೆ ಅಲ್ಲಿ ಹಕ್ಕುಪತ್ರದ ಇನ್ನೂ ಸಿಗಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಶಾಸಕರಾದ ವಿನಯ್ ಕುಮಾರ್ ಸೊರಕೆಯವರು ಹಲವಾರು ಚರಂಡಿಗಳನ್ನು ತನ್ನ ಅನುದಾನದಿಂದ ಕ್ರೋಢೀಕರಿಸಿದ್ದಾರೆ. ಆದರೆ ಅದನ್ನು ಈಗ ಅವರಿಗೆ ಕೆಲವೇ ಸಮಯದಲ್ಲಿ ನೆಕ್ಸ್ಟ್ ಇನ್ನೊಂದು ಸರಿ ಶಾಸಕರಾಗಲು ಆಗಲಿಲ್ಲ, ಸೋಲಾಯಿತು. ಸೊ ಆ ಎಲ್ಲ ವಿಚಾರಗಳನ್ನು ಇದೀಗ ನೀವು ಮತ್ತೆ ಗೆದ್ದು ಅದನ್ನು ಬಗೆಹರಿಸಬೇಕು ಅಂತಿದ್ದೀರಿ. ಮನೆಗಳಿಗೆ ನೀವೇನು ಹೇಳಿದಿರಿ, ಮನೆಗಳಿಗೆ ಆ ಪತ್ರಗಳು ಸಿಗುವಲ್ಲಿ ಯಾವ ರೀತಿಯಲ್ಲಿ ತಾವು ಕೈ ಜೋಡಿಸ್ಬೋದು, ಮತ್ತು ಅಲ್ಲಿ ಇರ್ತಕ್ಕಂಥ ಮೂಲ ಸಮಸ್ಯೆಗಳ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ? ಸೊ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಪುರಸಭೆ ವ್ಯಾಪ್ತಿಯಲ್ಲಿ, ಈಗ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಸಮಸ್ಯೆಗಳೇನು ಸರ್? ಈ ಹಿಂದೆ ಅಲ್ಲಿ BJP ಸದಸ್ಯರಿದ್ದರು, ಆದರೆ ನಮ್ಮ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡಿ ಹಲವಾರು ರಸ್ತೆಗಳನ್ನು ನಿರ್ಮಿಸಿದ್ದಾರೆ, ಹಲವಾರು ಚರಂಡಿಗಳನ್ನು ನಿರ್ಮಿಸಿ ನೀಡಿದ್ದಾರೆ ಅವರಿಗೆ. ಅದರನ್ನು ನಿರ್ವಹಿಸಲು ಅವರಿಂದ ಸಾಧ್ಯವಾಗಿಲ್ಲ. ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಂದರೆ ಜನರು ಹಲವಾರು ಸಮಸ್ಯೆಗಳು ತಮ್ಮ ಮುಂದೆ ಇಟ್ಟಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಅಂದರೆ ಹಲವಾರು ಸಮಸ್ಯೆಗಳಿದೆ, ಹಕ್ಕುಪತ್ರದ ಸಮಸ್ಯೆಗಳಾಗಿರ್ಬೋದು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಜನರು ನನ್ನನ್ನು ಆಯ್ಕೆ ಮಾಡುವ ವಿಶ್ವಾಸವಿದೆ. ಪ್ರತಿಯೊಂದು ಸಮಾಜದವರು ಕೂಡ ನನಗೆ ಒಂದು ಅಭಿಮತವನ್ನು ನೀಡಿ ಓಟನ್ನು ನೀಡುವಂಥ ವಿಶ್ವಾಸ ನೀಡಿದ್ದಾರೆ. ಅವರು ಖಂಡಿತವಾಗಿ ನನ್ನನ್ನು ಗೆಲ್ಲಿಸ್ತಾರೆ ಎಂಬ ನನಗೆ ಭರವಸೆ ಇದೆ. ಸೊ ಒಟ್ಟಾರೆಯಾಗಿ ತಾನು ಗೆದ್ದೇ ಗೆಲ್ತೇನೆ ಅನ್ನುವಂಥ ಭರವಸೆ ನಿಮಗಿದೆ. ಇನ್ನು ನ್ಯಾಷನಲ್ ಕಾಂಗ್ರೆಸ್ನ ಈ ಒಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಯಾಗಿ ನಿಮಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ತಮಗೆ ಹೇಗೆ ಭಾಸವಾಗ್ತದೆ? ಪಕ್ಷವೊಂದು ಅವಕಾಶ ನೀಡಿದೆ. ಪಕ್ಷ ಅವಕಾಶ ನೀಡಿದ್ದಕ್ಕೆ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ.
ಪಕ್ಷ ಅವಕಾಶ ನೀಡಿದ್ದಕ್ಕೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ. ಸೊ ಒಟ್ಟಾರೆಯಾಗಿ ಸರ್, ಕಡೆಯದಾಗಿ ಜನರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೊ ನಿಮ್ಮ ವಾರ್ಡಿನಲ್ಲಿ ಈಗ ಈ ಒಂದು ಇಂಟರ್ವ್ಯೂವನ್ನು ಅನೇಕ ಜನರು ನೋಡ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ತಾವು ಕಡೆಯದಾಗಿ ಯಾವ ರೀತಿಯಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ನೀವು ಇಷ್ಟಪಡ್ತೀರಿ? ನಮ್ಮ ಮುಂದೇನು ಈಗ JDSನಿಂದ BJPಯಿಂದ ಹಾಗೂ ಒಂದು ಪಕ್ಷೇತರ ಅಭ್ಯರ್ಥಿಯು ಸ್ಪರ್ಧಿಸ್ತಾ ಇದ್ದಾರೆ. ಜನರ ಹತ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನನ್ನನ್ನು ಒಂದು ಓಟನ್ನು ನೀಡಿ ತಾವು ನನ್ನನ್ನು ಪ್ರತಿನಿಧಿಯಾಗಿ, ಒಂದು ಪುರಸಭಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದಲ್ಲಿ ತಮ್ಮಲ್ಲಿರುವಂತಹ ಒಂದು ಸಮಸ್ಯೆಯನ್ನು ನಾನು ಶೀಘ್ರವಾಗಿ, ಅಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹರಿಸ್ತೀನಿ ಅಂತ ಹೇಳಿ ಒಂದು ನನ್ನಲ್ಲಿ ಇದೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ವಿಚಾರಗಳನ್ನು ಹೇಳಿದ್ರಿ. ಸೊ ಇದಿಷ್ಟು ರಾಜ್ ನಾಯ್ಕರವರ ಮಾತುಗಳು. ಅವರ ಕನಸುಗಳನ್ನು ಹೇಳ್ಕೊಂಡ್ರು, ಯಾವ ರೀತಿಯಲ್ಲಿ ತಾನು ಮುಂದುವರಿತೇನೆ ಅಂತ ಕೂಡ ಹೇಳಿದರು. ಸೊ ಇನ್ನೊಬ್ಬ ಏನು ಆಕಾಂಕ್ಷಿಯೊಟ್ಟಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ 224.